ಹೆಲೋ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಸಂಪ್ಷನ್ ಹೈಸ್ಕೂಲ್ ಹಿರಿಯೂರು. 2 ವರ್ಷಗಳ ಕಾಲ ಕನ್ನಡ ಮಾಧ್ಯಮದಲ್ಲಿ ನಾನು ಅಕ್ಷರ ಕಲ್ತಿರುವಂತಹ ಶಾಲೆ ಇದು. ಸೊ ಒಂದು ಚಿಕ್ಕ ಪರಿಚಯ ಮಾಡಿಸ್ತೀನಿ, ಬನ್ನಿ. ಬಿಸಿ ಊಟಕ್ಕೆ ಬಿಟ್ಟಿದ್ದಾರಾ? ಚೆನ್ನಾಗಿ ಓದ್ಕೋ. ಎಷ್ಟನೇ ಕ್ಲಾಸ್ ಈಗ? 6ಥಾ? ಚೆನ್ನಾಗಿ ಓದ್ಕೋ, ಹೋಗಿ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡು ಬಾಯ್. ಅಲ್ಲಿ ನಮ್ಮ ಪಿ ಟಿ ಸರ್ ಬರ್ತಾ ಇದ್ದಾರೆ, ಹರಳಪ್ಪ ಸರು. ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಹೇಗಿದ್ದೀರಾ? ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡು. ಏನ್ಮಾಡ್ತಾರೆ? ಓಕೆ, ಆಲ್ ದಿ ಬೆಸ್ಟ್. ಸ್ಟೈಲ್ ಸ್ಟೈಲ್ ಕ್ಲಾಸ್. ಸರಿ, ನೋಡಿ ದುಕಾನ್ ಮಾಡಿ. ಎಕ್ಸ್ಕ್ಯೂಸ್ ಮೀ ಸರ್, ಬನ್ನಿ ಸರ್. ಸರ್ ಹಾಯ್ ಸರ್. ಹಲೋ ಸರ್, ನಮಸ್ತೆ ಸರ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ ಸರ್? ಸರ್ ಇಂಜಿನಿಯರಿಂಗ್ ಹೋಗ್ಬೇಕೀಗ, ಅದಕ್ಕೆ ಸ್ಟಡಿ ಸರ್ಟಿಫಿಕೇಟಿಗೆ ಬಂದಿದ್ದೆ. ಸಿವಿಲ್ ಡಿಪ್ಲೊಮೊ ಸಿವಿಲೇ ಮಾಡಿದ್ದು. ಸರ್ ಮದುವೆ ಆಯಿತು ಸರ್, ಪಿ ಯು ಸಿ. ಹೌದಾ? ಏನಾರ ಒಂದು ಓದ್ಬೇಕಿತ್ತಾರ? ಆಗ್ಬೇಕಿತ್ತು. ಮನೇಲಿ ಮಾಡಿದ್ರೆ ಸರ್ ಏನು ಮಾಡಿದ್ರು? ಟೈಲರ್ ಸರ್. ಜೆಂಟ್ಸ್ ಇದೆ? ಹಾಂ. ಚೆನ್ನಾಗಿ ಎಲ್ಲರೂ ಆರಾಮ? ನೋಡಿ ಮಾತಾಡೋದು ನಂಬಿ. ನ್ಯೂಸ್ ಕಾಲ್ ಮಾತಾಡೋದು ಮಾತಾಡ್ತಿದ್ರು ಅದೆಲ್ಲ. ಎಲ್ಲಿ ಇಂಜಿನಿಯರಿಂಗ್? ಬ್ಯಾಂಕ್ ಬ್ಯಾಂಗ್ಳೂರ್ ಸರ್. ಹಾಂ ಸರ್, ತುಮಕೂರು ಮಾಡಿದ್ದೀನಿ ಡಿಪ್ಲೊಮೊ. ಇವಾಗ ಇಂಜಿನಿಯರಿಂಗ್ ನೋಡಬೇಕು. ಆಯ್ತು, ಎಲ್ಲರೂ ಚೆನ್ನಾಗಿದೆ. ನಮ್ಮ ಸ್ಟೂಡೆಂಟ್. ಥ್ಯಾಂಕ್ ಯು ಸರ್. ಹ್ಞೂ ಸರ್. ಸಿಗಲಿಲ್ಲ ಇಲ್ಲೆಲ್ಲ. ನಾವು ಕುತ್ಕೊಂಡು ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ 2 ರೂಟ್ ಇದೆ. ಒಂದು ಒಳಗಡೆಯಿಂದ ಹೋಗೋದು, ಸರ್ಟಿಫಿಕೇಟ್ ಮಾರ್ಕ್ ಬಂದಿದ್ದೆ, ಅದಕ್ಕೆ ಕೊಡ್ತೀನಿ. ತನುಜ ಎಲ್ಲೋಡಿ, ಅಲ್ಲಿ ನಮ್ಮ ಫೋಟೋ ಹಾಕಿದ್ದಾರೆ, ನಮ್ದು ಎಲ್ಲ ಬ್ಯಾಚ್ದು ಫೋಟೋ. ಹೋಗಿ ತಡಿ, ಮಾಡ್ಕೊತೀನಿ. ನೆಕ್ಸ್ಟು ಎಲ್ಲ ಫುಲ್ ಚೇಂಜಸ್ಸೆ.
ಮುಂಚೆಲ್ಲ ಮಾಡಿಸಿಲ್ಲ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿಸಿಲ್ಲ ಚಿಕ್ಕದು ದೊಡ್ಡದು ಆ್ಯಂಡ್ ಈ ಸೆಕ್ಷನ್ ಪೂರ ಕನ್ನಡ ಮೀಡಿಯಂ, ಲಾಸ್ಟ್ ಫ್ಲೋರ್ ಏನಿದೆ ಅದು ಮಾತ್ರ ಇಂಗ್ಲೀಷ್ ಮೀಡಿಯಂ. ಇದು ಪೂರ ನರ್ಸರಿ ಪ್ರೈಮರಿಯಿಂದನೂ ಇದೆ. ಇಲ್ಲಿ ಚರ್ಚು ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಬಿಲ್ಡಿಂಗ್ ಅವರಲ್ಲಿ ಕಾಣಿಸ್ತಿದ್ದಿಲ್ಲ, ಆ ಬಿಲ್ಡಿಂಗ್ ಪೂರ ಇಂಗ್ಲೀಷ್. ಚರ್ಚು ಕ್ಲೋಸ್ ಇದೆ, ಇಲ್ಲಂದಿದ್ರೆ ನಾನು ಐ ಶೋ ಯು ದ ಚರ್ಚ್. ನಾನಿಲ್ಲಿ 2 ವರ್ಷ ಓದಿದ್ದೀನಿ, ಐ ಸ್ಕೂಲ್ ಸೆಕೆಂಡ್ ಇಯರ್ ಆ್ಯಂಡ್ ಐ ಸ್ಕೂಲ್ ಫೈನಲ್ ಇಯರ್, ಅಂದರೆ 9th 10th. ಒಂದು ಫ್ಯಾಮಿಲಿನೇ ಕ್ರಿಯೇಟ್ ಆಗಿಬಿಟ್ಟಿದೆ, ಅಸಂಪ್ಷನ್ ಫ್ಯಾಮಿಲಿ ಅಂತ. ತುಂಬ ಜನ ನನಗೆ ಫ್ರೆಂಡ್ಸ್ ಸಿಕ್ಕಿರೋದು ಈ ಸ್ಕೂಲಿಂದ. ಆ್ಯಂಡ್ ಪ್ರತಿದಿನ ನಾವು ಚರ್ಚಿಗೆ ಹೋಗ್ತಾಯಿದ್ವಿ. ಆಗೆಲ್ಲ ಓಪನ್ ಇರ್ತಿತ್ತು, ಬಟ್ ಇವಾಗ ಯಾಕೋ ಐ ಥಿಂಕ್ ಇವತ್ತಿನ ಮಾತಿ ಕ್ಲೋಸ್ ಮಾಡಿರ್ಬೋದು ಮೇ ಬಿ. ಇದು ಆಂಗ್ಲ ಮಾಧ್ಯಮ ಆ್ಯಂಡ್ ದಿಸ್ ಒನ್ ಈಸ್ ಏನಿದು ಕನ್ನಡ ಮಾಧ್ಯಮ. ಗೇಟ್ ಇವಾಗ ಕ್ಲೋಸ್ ಆಗುತ್ತೆ. ಇದೆಲ್ಲ ನಾವು ಓಡಾಡ್ತಿದ್ವಿ. ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇತ್ತು, ಇಲ್ಲಿ ಒಂದು ಇಲ್ಲೊಂದು ಕಾಯಿನ್ ಬೂತ್ ಇತ್ತು. ಇವಳಲ್ಲೇ ಫೋನಲ್ಲಿ ಮಾತಾಡಿ ಮತ್ತಡಿ 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 ಕ್ಯಾಚ್ ಹಾಕೊಂಡು ಕ್ಯಾಚ್ ಅಪ್ ಹೆಸರಾಗಿದ್ದು. ಇದು ಯಾವುದು ಈ ಅಂಗಡಿ? ಅಂತೂ ತುಂಬ ಫೇಮಸ್ ಆಗಿರೋ ಅಂಗಡಿ. ಇವಾಗಲೂ ಅಂಕಲ್ ಇದ್ದಾರೆ ಕಣೆ. ಟೆಂಪಲ್, ಇದು ಜೈನ್ ಟೆಂಪಲ್. ತುಂಬ ಇರೂರಲ್ಲಿ ಇರೋದು ಇದೊಂದೇ, ಅದ್ರ ಪಕ್ಕ ಬ್ಯಾಂಗಲ್ ಸ್ಟೋರು, ಇನ್ನು ಏನೇನೋ ಐತೆ. ಇದೆಲ್ಲ ಇವಾಗ ಸಾಯಂಕಾಲ ಬಂತು. ಸಾಯಂಕಾಲ ಅಲ್ಲ ಕಣೆ, ಇನ್ನೊಂದು 2-3 ದಿವಸ ಆದಮೇಲೆ ಹಾಕ್ತೀನಿ. ಫ್ರೆಂಡ್ಸ್ ಎಡಿಟಿಂಗ್ ಅದು ಇದು ಅಂತ ತುಂಬ ಇರುತ್ತೆ. ಅದಕ್ಕೆ ಇದು ಶ್ರೀಶೈಲ ರೋಡ್, ಶ್ರೀಶೈಲ ಟಾಕೀಸ್. ಇದು ನಾನು ಇದರಲ್ಲಿ ಎಬ್ಬುಲಿ ಫಿಲಮ್ ನೋಡಿದ್ದೀನಿ. ಎಬ್ಬುಲಿ ಎಲ್ಲ ಕಡೆ ಕ್ಲಾಸಿನ ಇಲ್ಲಿ ಕರ್ಕೊಂಡು ಬಂದಿದ್ರಲ್ಲ ನನಗೆ. ಸಂಗೊಳ್ಳಿ ರಾಯಣ. ಸಂಗೊಳ್ಳಿ ರಾಯಣ ಅಲ್ಲ, ಸಂಗೊಳ್ಳಿ ರಾಯಣನೂ ಇಲ್ಲೇ ಕಣೆ ನೋಡಿದ್ದು. ಇದು ನಮ್ಮ ಗಾಂಧಿ ಸರ್ಕಲಲ್ಲಿರೋ ಹೂವಿನ ಮಾರ್ಕೆಟ್. ಅಲ್ಲಿ ಮುಂದೆ ಒಂದು ದೊಡ್ಡದಿದೆ, ಬಟ್ ಇಲ್ಲಿ ತುಂಬ ವರ್ಷಗಳಿಂದನೂ ಇದೆ, ಹಳೇದಿದು. ಇಲ್ಲೆಲ್ಲ ತುಂಬ ಚೆನ್ನಾಗಿರೋ ಹೂವುಗಳು ಸಿಗುತ್ತೆ ನಿಮಗೆ, ತುಂಬ ಫ್ರೆಶ್ ಆಗಿರೋ ಹೂವು ಸಿಗುತ್ತೆ. ಇಲ್ಲಿಂದ ನಾವು ಏನಕ್ಕೆ ಗಾಂಧಿ ಸರ್ಕಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನೋಡಿ ಇದೆ ಗಾಂಧಿ ಸರ್ಕಲ್. ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ನಾವು ಇನ್ನೊಂದು ಸ್ಕೂಲಿಗೆ ಹೋಗಬೇಕಿತ್ತು, ಅಂದರೆ ನಾನು ಇಂಗ್ಲೀಷ್ ಮೀಡಿಯಮ್ ಒಂದೇ ವರ್ಷ ನಾನು ಓದಿರೋದು, ಸೊ ಆ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಪ್ರೆಸಿಡೆನ್ಸಿ ಸ್ಕೂಲ್. ಇವತ್ತಿಗ ನನಗೆ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಪೂರ ಕಂಪ್ಲೀಟಾಗಿ ಬರೋಲ್ಲ, ಬಟ್ ಮ್ಯಾನೇಜ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಕಾರಣವೇ ಪ್ರೆಸಿಡೆನ್ಸಿ ಸ್ಕೂಲ್. ಬಿಕಾಸ್ ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಒಂದು ವರ್ಡಿಗೆ 50 ರುಪೀಸ್ ಫೈನ್ ಇತ್ತು ಆಗ. ನೋಟ್ 2013-14 ಟೈಮಲ್ಲಿ ನಾನು ಓದಿದ್ದು. ಸೊ ಯಾ, ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದ್ರೂ. ನಾನು 8 ವರ್ಷ ಆದಮೇಲೆ ಹೋದ್ರೂ ನನ್ನ ಅಲ್ಲಿ ರೆಕಗ್ನೈಸ್ ಮಾಡಿದ್ರು ಕೂಡ. ದಟ್ ಈಸ್ ವಾಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಒಂದಷ್ಟು ಜನ ನನ್ನ ಜೊತೆ ಓದೋರು ಅಲ್ಲೇ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾಯಿದ್ದಾರೆ, ಅದು ಇನ್ನೂ ಖುಷಿಯಾಯಿತು ನನಗೆ. ಯಾ, ಬಿದ್ದಿದೆ ಅಂತ ನೋಡ್ತೀರಾ, ಬಟ್ ಅಲ್ಲಿ ಏನು ಬಿದ್ದಿಲ್ಲ, ಸುಮ್ಮನೆ ನೀರೇ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದಾರೆ ಅಷ್ಟೇ. ಇಲ್ಲಡಿ ನೀವು ಇಲ್ಲ ಉಂಕಣೆ ಇರಬೇಕು ಮೇ ಬಿ.
ಇದಾಗಿತ್ತು ಇವತ್ತಿನ ಸ್ಮಾಲ್ ವಿಡಿಯೋ. ಸಾರಿ, ಕ್ಲಾಸ್ ರೂಮ್ಸಲ್ಲಿ ಕ್ಲಾಸಸ್ ನಡೀತಾ ಇದ್ದಿದ್ದರಿಂದ ನಾನು ರೂಮ್ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಎಲ್ಲ ಮೆಮೊರೀಸ್ ನೆನಪಿಗೆ ಬಂತು. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇಷ್ಟು ವರ್ಷ ಆದಮೇಲೆ ಹೋದ್ರೂ ಅವರೇ ರೆಕಗ್ನೈಸ್ ಮಾಡಿ ನಮ್ಮನ್ನು ಮಾತಾಡ್ಸೋದು ತುಂಬ ಖುಷಿಯಾಯಿತು. ಏನ್ರಿ ಸರ್, ಎಲ್ಲ ಟೀಚರ್ಸ್ ನಂಬರ್ ಕೊಟ್ಟರು, ತೊಗೊಳ್ಳಿ ಮೀಟ್ ಮಾಡೋಣ, ನೀವು ಒಂದು ಸಂಡೇ ಆರ್ಗನೈಸ್ ಮಾಡಿ ಅಂತ ಹೇಳ್ತಾಯಿದ್ರು. ಯಾ, ಖುಷಿಯಾಯಿತು. ಎಲ್ಲ ಫ್ರೆಂಡ್ಸ್ನ ನಾನು ಮಿಸ್ ಮಾಡಿಕೊಂಡೆ. ಯಾ, ಥ್ಯಾಂಕ್ ಯು.